ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ನಾಯಕತ್ವ ಇಲ್ಲದ ಪಾರ್ಟಿಯಾಗಿದೆ ಕಾಂಗ್ರೆಸ್. ಮುಕ್ತ ಭಾರತ ಶೀಘ್ರದಲ್ಲೇ ಆಗಲಿದೆ. ಬಿಎಸ್ ಯಡಿಯೂರಪ್ಪ ಹುಬ್ಬಳ್ಳಿಯಲ್ಲಿ ಭವಿಷ್ಯ. ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ. ಕೇಂದ್ರ ಸರ್ಕಾರದಿಂದ ನಿರ್ಮಾಣಕ್ಕೆ ಅನುಮೋದನೆ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಲಿದೆ. ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ವಿಶ್ವಾಸ. ಹುಬ್ಬಳ್ಳಿ ಬಾಂಬ್ ಸ್ಫೋಟ ಪ್ರಕರಣ ನೋ ಕಮೆಂಟ್ಸ್. ಆಂಧ್ರ ಮತ್ತು ಮಹಾರಾಷ್ಟ್ರ ಪೊಲೀಸರ ಸಹಾಯ. ಸ್ಫೋಟಕ ಹಿಂದಿನ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಈಗ ವಾರ್ತೆಗಳ ವಿವರ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಶೀಘ್ರದಲ್ಲೇ ಆಗಲಿದ್ದು, ಅಲ್ಲದೆ ಅದು ಸಕಾರಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಶನಿವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಸಭೆ ನಡೆಸಲಾಗುತ್ತಿದ್ದು, ಚುನಾವಣೆಗೆ ಬೇಕಾಗುವ ಎಲ್ಲ ರಣತಂತ್ರ ರೂಪಿಸಲಾಗುವುದು. ಕಾಂಗ್ರೆಸ್ ನಾಯಕತ್ವ ಇಲ್ಲದ ಪಾರ್ಟಿಯಾಗಿದ್ದು, ಶೀಘ್ರವೇ ಭಾರತ ಕಾಂಗ್ರೆಸ್ ಮುಕ್ತಗೊಳ್ಳಲಿದೆ ಎಂದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸ್ವೀಕಾರ ಬಗ್ಗೆ ಏಕವಚನದಲ್ಲಿ ಮಾತನಾಡುತ್ತಿದ್ದು, ಅದು ಅವರಿಗೆ ಯೋಗ್ಯವಲ್ಲ. ದೇಶದ ಇತಿಹಾಸದಲ್ಲಿ ಯಾರೊಬ್ಬರು ಸ್ವೀಕಾರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದು ಇಲ್ಲ. ಇದು ಅವರಿಗೆ ಶೋಭೆ ತರುವುದಿಲ್ಲ. ಇನ್ನು ಮುಂದಾದರೂ ಸಿದ್ದರಾಮಯ್ಯ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ ಎಂದರು. ಕಂದವರಿಗೆ ಅವ್ರ ಜೊತೆ ಸಮಾಲೋಚನೆ ಮಾಡಿ ಸಾಯಂಕಾಲ ವಾಪಸ್ ಹೋಗ್ತಾ ಇದ್ದೇವೆ. ನಾಡಿನ ಎಲ್ಲ ಜನರಿಗೆ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತೇನೆ. ಮತ್ತೊಮ್ಮೆ ಅತಿವೃಷ್ಟಿಯಿಂದ ಜನ ತೊಂದರೆಗೊಳಗಾಗಿದ್ದಾರೆ. ಅವರೆಲ್ಲರಿಗೂ ಈ ಹಿಂದೆ ಯಾವ ರೀತಿ ಸವಲತ್ತನ್ನು ಕೊಟ್ಟಿದ್ದೋ ಅದೇ ರೀತಿ ಸವಲತ್ತನ್ನು ಕೊಟ್ಟು ಅವರ ನೆರವಿಗೆ ಬರಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದೆ. ಹಣವನ್ನು ಬಿಡುಗಡೆ ಮಾಡಿದೆ. ಹಣಕಾಸಿನ ಯಾವುದೇ ತೊಂದರೆ ಇಲ್ಲ. ಸೊ ಆ ಸಮಸ್ಯೆಯನ್ನು ಬಗೆಹರಿಸೋ ಕಡೆಯೂ ಗಮನವನ್ನು ಕೊಡೋರಿದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಅಧಿಕಾರ ವಿರೋಧ ಪಕ್ಷದ ನಾಯಕರ ಸ್ಥಾನ ಸಿಕ್ತು ಅಂತಂದ ಮೇಲೆ ಮನ ಬಂದಂತೆ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ವೀರ ಸಾವರ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಾಯಿತು. ಅವರ ಬಗ್ಗೆ ಏನು ABCD ಗೊತ್ತಿಲ್ಲ. ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಅನುಮೋದನೆ ಸಿಕ್ಕಿದ್ದು, ಶೀಘ್ರವೇ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆ ನಡೆಸಿ ಅನುಮೋದನೆ ನೀಡಿ ಹಣ ಬಿಡುಗಡೆ ಮಾಡಲಿದೆ ಎಂದು ಯಾದಗಿರಿಯಲ್ಲಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅವರು ಯಾದಗಿರಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೇಂದ್ರ ಸರ್ಕಾರ ಮಂಜೂರಾತಿ ಮಾಡಿದ್ದು ಶ್ಲಾಘನೀಯವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುವ ಜೊತೆ ಮೆಡಿಕಲ್ ಕಾಲೇಜ್ ನಿರ್ಮಾಣಕ್ಕೆ ಸಹಕಾರ ಕೊಟ್ಟಿದ್ದ ಪ್ರತಿಯೊಬ್ಬರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದರು. ಕೇಂದ್ರ ಸರ್ಕಾರದ 60% ಅನುದಾನ ಹಾಗೂ ರಾಜ್ಯ ಸರ್ಕಾರದ 40% ಅನುದಾನದಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಾಣ ಮಾಡಲಾಗುತ್ತದೆ. ಶೀಘ್ರವೇ ಮೆಡಿಕಲ್ ಕಾಲೇಜ್ ನಿರ್ಮಾಣಕ್ಕೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದು ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಹೇಳಿದರು. ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಕರೆ ಹೇಳಬೇಕಾದ್ರೆ ಧನ್ಯವಾದಗಳನ್ನು ಸಣ್ಣದೇ ಆಗ್ತದೆ. ಇನ್ನೊಂದೇನೆಂದರೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಯಾದಗಿರಿ ಬೀಂಗ್ ಎನ್ ಆಸ್ಪಿರೇಷನ್ ಡಿಸ್ಟಿಕ್, ನಮ್ಮ 3 ಡಿಸ್ಟಿಕ್ಗೇನು ಸ್ಯಾಂಕ್ಷನ್ ಆಗ್ಯಾವ ಮೆಡಿಕಲ್ ಕಾಲೇಜ್, ಫಸ್ಟ್ ಪ್ರಿಫರೆನ್ಸ್ ಯಾದಗಿರಿಗೆ ಕೊಟ್ಟಿದ್ದಾರೆ. ನಾನು ರಿಪೋರ್ಟಿಂದ ಕೇಳ್ಕೊಂಡೆ. ನಾನು ಫಸ್ಟ್ ಪ್ರಿಫರೆನ್ಸ್ ಯಾದಗಿರಿ ಸ್ಯಾಂಕ್ಷನ್ ಮಾಡಿದ ಮೇಲೆ ಆಮೇಲೆ 2 ಡಿಸ್ಟಿಕ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದಗಳನ್ನು ಹೇಳುತ್ತೇನೆ. ಕಲಬುರಗಿ ಮಹಾನಗರ ಪಾಲಿಕೆ ಮತ್ತು ಜಿಮ್ಸ್ ಸಂಯುಕ್ತ ಆಶ್ರಯದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತಾ ಮತ್ತು ಶ್ರಮದಾನ ಅಭಿಯಾನ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಲಬುರಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ದತ್ತಾತ್ರೇಯ ಪಾಟೀಲ್ ರೇವೂರ್, ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಮತ್ತು ಶ್ರಮದಾನ ಕಾರ್ಯಕ್ರಮ ನೆರವೇರಿಸಿ ಆಸ್ಪತ್ರೆಯ ಆವರಣದಲ್ಲಿ ಮತ್ತು ಕೊಠಡಿಗಳಲ್ಲಿ ಸ್ವಚ್ಛ ಇರುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. Actually he is involved and this day's program is because of his motivation. Amele namma corporation commissioner Rahul Pandey avaru now ondu hejje mundu bandru 4 hejje mundu bartta idare.
ನಮ್ಮ ನಾವು ನಮ್ಮ ಜವಾಬ್ದಾರಿ ಇದೆ. ಅಪ್ಪುಗೌಡರದು ನಮ್ದು ಬಿಜಿ ಪಾಟೀಲ್ ಅವರದು ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಸೀ ದಟ್ ದ ಲಾಸ್ಟ್ ಪರ್ಸನ್ ಆಫ್ ಸೊಸೈಟಿ ದ ಕಾಮನ್ ಮ್ಯಾನ್ ಇಲ್ಲಿ ಟ್ರೀಟ್ಮೆಂಟ್ ತಗೋದು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ರೀತಿಯಿಂದ ಅಡ್ಮಿನಿಸ್ಟ್ರೇಷನ್ ವೀಕ್ ಆದಾಗ ಅಡ್ಮಿನಿಸ್ಟ್ರೇಷನ್ ಟೈಮ್ ಮಾಡೋದು ಜನರಿಂದ ಮಾಡಿದ್ರೆ ಜನರಿಗೆ ನಾವು ಹಾಕಿ ತರೋದು ನಮ್ಮ ಜವಾಬ್ದಾರಿ. ಕಲಬುರಗಿ ಆಸ್ಪತ್ರೆಯಲ್ಲಿ ಇನ್ನೂ ಸ್ವಚ್ಛತೆ ಆಗಬೇಕು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುವುದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುದಾನ ಬೇಕಾದರೂ ನೀಡಲಾಗುವುದು ಎಂದು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಿಳಿಸಿದ್ದಾರೆ. ಸರ್ಕಾರ ಬಂದ ಮೇಲೆ ಈ ತರದ ಒಂದು ಅನೇಕ ಬದಲಾವಣೆಯ ಒಂದು ವಾತಾವರಣ ನಾವು ನೋಡ್ತಾ ಇದ್ದೇವೆ. ಹಿಂದೆ ನಮ್ಮ ಎಂ ಪಿ ಸಾಹೇಬರು ಬಹಳಷ್ಟು ಪ್ರಯತ್ನ ಮಾಡಿ ಹಿಂದೆನೂ ಕೂಡ ಅವರು ಗೆದ್ದಾಗಿನಿಂದಾನು ಕೂಡ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಅಧಿಕಾರಿ ವರ್ಗ ಇವತ್ತು ನಾವು ಆಡಳಿತದಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ಹೇಳಿರುವಂತ ಕೆಲಸಗಳ ಹಿಂದೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಸರ್ಕಾರ ಬಂದಿರೋದ್ರಿಂದ ಇವತ್ತು ಹೆಚ್ಚು ಇನ್ನೂ ಮುತುವರ್ಜಿ ವಹಿಸಿ ಇವತ್ತು ಇವೆಲ್ಲ ಬದಲಾವಣೆಗಳನ್ನ ಎಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ನಿಟ್ಟಿನಿಂದ ಇವತ್ತು ಇಲ್ಲಿ ಬರುವಂತವರು ಬಹಳ ಬಡ್ರಿರ್ತಾರೆ, ಅವ್ರಿಗೆ ದುಡ್ಡಿರೋದಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇದು ಹೆಲ್ತ್ ಸೆಕ್ಟರ್ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಒಬ್ಬನಿಗೆ ಯಾರಿಗಾದ್ರೂ ರೋಗ ಬಂದ್ಬಿಟ್ರೆ ಇಡೀ ಮನೆ ಕುಸಿದೋಗುತ್ತೆ. ಅದರೊಳಗಡೆ ಬಹಳಷ್ಟು ಕಾಸ್ಟ್ಲಿ ಟ್ರೀಟ್ಮೆಂಟ್ ಗಳನ್ನ ನಾವು ಹೊರಗಡೆ ಹೋಗಿ ಇವತ್ತು ದಿವಸ ಪಡಿತಾ ಇದ್ದೇವೆ. ಹೈದರಾಬಾದಿಗೆ ಬೆಂಗಳೂರಿಗೆ ಹೋಗಿ ನಮ್ಮ ಜನರು ಪಡಿತಾ ಇದ್ದಾರೆ. ಆ ನಿಟ್ಟಿನಿಂದ ಹಿಂದೆ ನಾವು ಜಯದೇವ ಸೆಂಟರ್ ಅನ್ನ ಇಲ್ಲಿ ಕಲಬುರಗಿನಲ್ಲಿ ಪ್ರಾರಂಭ ಆಗಿತ್ತು. ಈಗ ಅದಕ್ಕೆ ಸಂಪೂರ್ಣವಾಗಿ ಹೊಸದಾಗಿ ಕಟ್ಟಡ ಆಗ್ಬೇಕು, ಸ್ವಂತ ಕಟ್ಟಡ ಹೊಂದಬೇಕು ಅಂತ ಅನ್ನುವ ನಿಟ್ಟಿನಿಂದ 150 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದ್ಮೇಲೆ ಇಲ್ಲಿ ಜಯದೇವಾದ ಒಂದು ಪರ್ಮನೆಂಟ್ ಸೆಂಟರ್ ಅನ್ನ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ. ಸ್ವಚ್ಛತೆ ಮತ್ತು ತಂಬಾಕು ನಿಷೇಧ ಮಾಡಲು ಈಗಾಗಲೇ ಆಸ್ಪತ್ರೆಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ನವೆಂಬರ್ 1 ಸಂಪೂರ್ಣವಾಗಿ ತಂಬಾಕು ನಿಷೇಧ ಮಾಡಲಾಗುವುದು ಎಂದು ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್ ಅವರು ಮಾತನಾಡಿ ತಿಳಿಸಿದ್ರು. ಏಕಾಏಕಿ ನಾವು ಸ್ಟಾಪ್ ಮಾಡ್ಲಿಕ್ಕೆ ಹೋದ್ರೆ ಗದ್ದಲ ಆಗತ್ತೆ, ಸಮಸ್ಯೆ ಆಗತ್ತೆ, ಏಕಾಏಕಿ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನ್ ಮಾಡಿದೀವಿ ಈ ವಿಚಾರ ಬಗ್ಗೆ ನಾವು 15 ಯು ರಿಮೆಂಬರ್ 8 ನಾವು ಎಲ್ ಪಿ ಅವ್ರ ಜೊತೆಗೆ ಬಂದಿದ್ದೆ. ತದನಂತರ 15 ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಈ ಆಸ್ಪತ್ರೆ ಸಂಬಂಧಪಟ್ಟಂತ ಏನೇನ್ ಮಾಡಬೇಕು ಅಂತಕ್ಕಂಥ ಪ್ರತಿಯೊಂದು ವಿಚಾರ ಬಗ್ಗೆ ಮೈಕ್ರೋ ಲೆವೆಲ್ ಅಲ್ಲಿ ಚರ್ಚೆ ಮಾಡಿ ಪ್ರತಿಯೊಂದು ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದೀವಿ. ಅದರಲ್ಲಿ ಈ ವಿಷಯ ಸಂಬಂಧಪಟ್ಟಂತ ಹೇಳ್ತೀನಿ, ವಿ ಹ್ಯಾವ್ ಟೇಕನ್ ಡಿಸಿಷನ್ ಏನಂದ್ರೆ 1 ನವೆಂಬರ್ 1 ಈ ಪಾನು ಬೀಡ ಗುಟ್ಟ ಇದು ಅದು ಎಲ್ಲ ನಿಷೇಧಿಸಿದೆ ಅಂತ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ತಳ್ಳಳ್ಳಿ ಬಿ ಗ್ರಾಮದಲ್ಲಿ ಹನುಮಾನ ದೇವರ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಉತ್ಸವದ ನಿಮಿತ್ತ ಹನುಮ ದೇವರ ಹೋಮ ಮಾಡಲಾಯಿತು. ಬೆಳಗ್ಗೆಯಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಊರಿನ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಬೆಳಗಿನ ಜಾವ ಗಂಗೆ ಪೂಜೆಯೊಂದಿಗೆ ಆರಂಭವಾದ ಪೂಜಾ ವಿಧಿಗಳು ರಾತ್ರಿ ಪ್ರವಚನವರೆಗೆ ಮುಂದುವರಿದವು. ಕುಂಭ ಮೆರವಣಿಗೆ, ವಿವಿಧ ಕಲಾ ತಂಡಗಳ ಮೆರವಣಿಗೆ ಉತ್ಸವದ ಮುಖ್ಯ ಆಕರ್ಷಣೆಯಾಗಿದ್ದವು. ಕರ್ನಾಟಕದ ಇತಿಹಾಸದಲ್ಲೇ ಲಿಂಗಾಯತ ಸಮಾಜದ ಮುಖ್ಯಮಂತ್ರಿಗಳನ್ನು ವಿನಾಕಾರಣ ಕೆಳಗಿಳಿಸಲಾಗಿದೆ. ಲಿಂಗಾಯತ ಸಿಎಂಗಳಿಗೆ ಅವಧಿ ಪೂರ್ಣಗೊಳಿಸಲು ಬಿಟ್ಟಿಲ್ಲ. ಈಗ ಸಿಎಂ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸುವ ಪ್ರಯತ್ನ ನಡೆಯುತ್ತಿದೆ. ಯಡಿಯೂರಪ್ಪ ಅವರನ್ನ ಇಳಿಸುವ ಪ್ರಯತ್ನ ಮಾಡಿದ್ರೆ ಲಿಂಗಾಯತ ಸಮಾಜ ಸುಮ್ಮನಿರಲ್ಲ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಿಜೆಪಿ ಹೈಕಮಾಂಡ್ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಅವಧಿ ಪೂರ್ಣಗೊಳಿಸುವವರೆಗೂ ಸಿಎಂ ಆಗಿ ಮುಂದುವರಿಸಬೇಕು, ಇಲ್ಲದಿದ್ದರೆ ಬಿಜೆಪಿ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಬಿಎಸ್ವೈ ಬೆಳವಣಿಗೆ ಹತ್ತಿಕ್ಕುವ ಪ್ರಯತ್ನ ಖಂಡನೀಯ, ಅಂತಹ ಸಂದರ್ಭ ಏನಾದರೂ ಬಂದರೆ ಸಮಾನ ಮನಸ್ಕ ಸ್ವಾಮೀಜಿಗಳು ಯಡಿಯೂರಪ್ಪ ಪರ ನಿಲ್ಲುತ್ತೇವೆ ಎಂದರು. ಉತ್ತರ ಕರ್ನಾಟಕದಲ್ಲಿ ಸತತ ಸುರಿದ ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಹಾಗೂ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇಷ್ಟಾದರೂ ಕೇಂದ್ರ ಸರ್ಕಾರ ನೆರೆ ಪರಿಹಾರದತ್ತ ಗಮನ ಕೊಡಬೇಕು ಎಂದು ಮನವಿ ಮಾಡಿದ್ರು. ಇನ್ನು ಬಿಜೆಪಿ ನಾಯಕರುಗಳು ಒಬ್ಬರನ್ನ ಕೆಳಗೆ ಇಳಿಸಿ ಇನ್ನೊಬ್ಬರನ್ನ ಮೇಲೆ ಹತ್ತಿಸುವ ಪ್ರಯತ್ನ ಮಾಡಬಾರದೆಂದು ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಯಾವುದೇ ಪಕ್ಷ ಇರಬಹುದು, ಯಾವುದೇ ಸಮುದಾಯದ ನಾಯಕ ಬೆಳೆಯುವಂತ ಸಂದರ್ಭದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ರೀತಿ ಪ್ರಯತ್ನವನ್ನು ಮಾಡಬಾರದು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಯಾರು
ಕೆಳ ಸಮುದಾಯದಿಂದ ಸಮಾಜವನ್ನು ಕಟ್ಟಿ ನಾಡನ್ನು ಕಟ್ಟುವ ಪ್ರಯತ್ನ ಮಾಡ್ತಾರೋ ಅಂಥವ್ರ ಮೇಲೆ ಮೊದಲಿಂದ ಈ ಪ್ರಯತ್ನ ಆಗಿದೆ. ಆ ನಿಟ್ಟಿನಲ್ಲಿ ಸನ್ಮಾನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಇಳಿಸೋ ಪ್ರಯತ್ನದ ಬಗ್ಗೆ ನೀವೆಲ್ಲ ಕೇಳ್ತಿದ್ದೀರಿ, ನನಗೆ ವಿಷಯಗಳು ಬರ್ತಾ ಇದಾವೆ ಹಿಂಗೆಲ್ಲ ಆಗ್ತಿದೆ ಸ್ವಾಮೀಜಿ ಅಂತೇಳಿ. ಖಂಡಿತವಾಗಿ ಅಂಥ ಸಂದರ್ಭ ಅಂದರೆ ಸಮಾಜ ಸುಂದರ ಸಾಧ್ಯ ಇಲ್ಲ, ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ. ಆ ಹಿನ್ನೆಲೆ ಒಳಗೆ ನಿಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ನೀವು ಬೇಕಾದ್ರೆ ಚರ್ಚೆ ಮಾಡಿರಿ, ಆ ನಿಟ್ಟಿನಲ್ಲಿ ನೀವು ಅವ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿರಿ, ಅದು ಬೆಳವಣಿಗೆಯನ್ನು ಹತ್ತಿಕ್ಕುವ ಪ್ರಯತ್ನ ಮೂಲಕ ಇಳಿಸುವಂಥದ್ದಕ್ಕೆ ಖಂಡಿತವಾಗಿ ನಾನು ಖಂಡಿಸ್ತೇನೆ. ರಾಜ್ಯೋತ್ಸವದ ದಿನದಂದು ಕರಾಳ ದಿನಾಚರಣೆ ಆಚರಿಸಲು MES ಅನುಮತಿ ನೀಡದಂತೆ ಸೋಮವಾರ ಜಿಲ್ಲಾಡಳಿತಕ್ಕೆ ಮನವಿ ನೀಡಲಾಗುತ್ತಿದೆ. ಅನುಮತಿ ನೀಡಿದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಕನ್ನಡ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಕೊಟ್ಟ ಭಾಸ್ಕರ್ ಪೂಜಾರಿ ಹೇಳಿದರು. ಶನಿವಾರದಂದು ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲೇ ರಾಜ್ಯ ಮಟ್ಟದ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿದ್ದೇವೆ. ಗಡಿನಾಡಾದ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದೇ ದಿನ ಸಂಭ್ರಮಾಚರಣೆಗೆ ವಿರುದ್ಧವಾಗಿ MES ಆಚರಿಸುವ ಕರಾಳ ದಿನಕ್ಕೆ ಅನುಮತಿ ನೀಡಬಾರದು ಎಂದು ಸೋಮವಾರ ಜಿಲ್ಲಾಡಳಿತಕ್ಕೆ ಮನವಿ ನೀಡುತ್ತೇವೆ. ಒಂದು ವೇಳೆ ಅವರಿಗೆ ಅನುಮತಿ ನೀಡದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದರು. ಕರ್ನಾಟಕ ರಾಜ್ಯೋತ್ಸವದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿ ಆಚರಿಸಲು ಕರವೇ ಮುಂದಾಗಿದ್ದು, ದುನಿಯಾ ವಿಜಿ ಸೇರಿದಂತೆ ಇನ್ನಿತರ ಚಲನಚಿತ್ರ ನಟರು ಅಂದು ಕುಂದಾನಗರಿಗೆ ಬರಲಿದ್ದಾರೆ ಎಂದರು. ಕನ್ನಡ ರಕ್ಷಣಾ ವೇದಿಕೆ ಅಂತ ಬೆಳಗಾವಿಯಲ್ಲಿ ಪ್ರಪ್ರಥಮವಾಗಿ ನಾವು ರಾಜ್ಯೋತ್ಸವ ಮಾಡ್ತೀವಿ, ಎಲ್ಲ ಕಡೆ ಇದೆ ನಮ್ಮೆಲ್ಲ ಒಂದು 20 ಜನ ಇದೆ ನಮ್ಮ ರಕ್ಷಣೆ ಜೋರಾಗಿದೆ. ಬಟ್ ಈಗ ನಾವು ಬೆಳಗಾವಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಇಲ್ಲಿ ಮಾಡ್ತಾ ಇದ್ವಿ. ಈಗ ನಾವು ಇದು ಕರೆದಿರೋ ಉದ್ದೇಶ ಅಷ್ಟೇ, ಪ್ರೆಸ್ಮೆಂಟ್ ಕರೆದಿರೋ ಉದ್ದೇಶ ಏನಂದ್ರೆ ಕರಾಳ ದಿನಕ್ಕೆ ಅವರು ಅನುಮತಿ ಕೊಡ್ತಾರೆ, ಕೊಡದೇ ಇದ್ರು ಮಾಡ್ತಾರೆ, ಅದ್ರ ವಿರುದ್ಧ ನಮ್ಮ ಪ್ರತಿಭಟನೆ. ಹಾಗಾಗಿ ನಾವು ಸೋಮವಾರ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರೆಲ್ಲ ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಬುಧವಾರ ಹೋರಾಟ ಮಾಡೋದ್ರ ಬಗ್ಗೆ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಅದ್ರ ವಿರುದ್ಧ ನಮ್ಮ ಪ್ರತಿಭಟನೆ, ಉಗ್ರ ಪ್ರತಿಭಟನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪ್ರಭು ರಾಠೋಡ್, ಅನ್ನಪೂರ್ಣೇಶ್ವರಿ, ಬಸವರಾಜ್ ಅಂಪಣ್ಣವರ್, ರಾಮಚಂದ್ರ ಕಡ್ಕೋಳ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸೇಡಂ ತಾಲೂಕಿನ ಇಂಜಂಪಲ್ಲಿ ನಿವಾಸಿಗಳ ಪ್ರತಿ ಕುಟುಂಬಕ್ಕೆ ಖಾಯಂ ನೌಕರಿ ನೀಡದೇ ಇದ್ದಲ್ಲಿ ಬರುವ ದಿನಗಳಲ್ಲಿ ವಾಸವದತ್ತ ಸಿಮೆಂಟ್ ಕಾರ್ಖಾನೆಯ ಕಲ್ಲುಗಣಿಗಾರಿಕೆ ಬಂದ್ ಮಾಡಲಾಗುವುದು ಎಂದು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಸಹಾಯಕ ಆಯುಕ್ತರಿಗೆ ಸಲ್ಲಿಸಿದ ಮನವಿಯಲ್ಲಿ ಎಚ್ಚರಿಸಿದೆ. ಪ್ರಮುಖ ಅಧಿಕಾರಿಗಳ ಸಭೆ ನಡೆಸಿ ಕೈಗೊಂಡ ನಿರ್ಧಾರಗಳಂತೆ ಸೇಡಂನ ವಾಸುದತ್ತ ಸಿಮೆಂಟ್ ಕಾರ್ಖಾನೆ ನಡೆದುಕೊಳ್ಳುತ್ತಿಲ್ಲ. ಎಂಜೇಪಲ್ಲಿ ನಿವಾಸಿಗಳನ್ನು ಸ್ಥಳಾಂತರಿಸಿ ಪ್ರತಿ ಕುಟುಂಬಕ್ಕೆ ಒಂದು ಕಾಯಂ ನೌಕರಿ ನೀಡುವುದಾಗಿ ಭರವಸೆ ನೀಡಿ 12 ವರ್ಷ ಕಳೆದರೂ ನೀಡಿಲ್ಲ, ಸರಿಯಾದ ಮನೆ ನಿರ್ಮಿಸಿಕೊಟ್ಟಿಲ್ಲ. ಎಂಜೇಪಲ್ಲಿ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಕಾರ್ಖಾನೆ ನಡೆಸುವ ಬ್ಲಾಸ್ಟಿಂಗ್ನಿಂದ ತೊಂದರೆ ಎದುರಾಗಿದ್ದು ಜೀವ ಕೈಯಲ್ಲಿಟ್ಟುಕೊಂಡು ಬದುಕುವ ದುಸ್ಥಿತಿ ಬಂದೊದಗಿದೆ. ಕೂಡಲೇ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಸ್ವಲ್ಪ ಆದಷ್ಟು ಮಟ್ಟ ಆಡಳಿತ ಮಂಡಳದವರಿಗೆ ಕರೆಸಿ ಯಾವ್ದಮ್ಮ ನಿರ್ಣಯ ಮಾಡಿ ಸರ್, ಯಾಕಂದ್ರೆ ಮುಂದೆ ಯಾವ ನಮಗೆ ಆಸ್ಪದ ಕೊಡ್ಲಕ್ಕೆ ಹೋಗ್ಬಾರ್ದು ಅಂತ ಹೇಳ್ರ ಅವ್ರಿಗೆ ಕಂಪನಿ ಅವ್ರಿಗೆ, ನಾವ್ ಇಷ್ಟ ಮನೆ ಕೊಟ್ಟಿವಿ ಇದ್ರ ಮೇಲೆ ಇದು ಮಾಡ್ಸಂತೇಳ ಮತ್ತೆ ಸುಮ್ನೆ ಹೋರ ಇನ್ನ ಬಂದ್ರ ಸರ್ ಅವರು ಎಲ್ಲ ಈ ವೇಳೆ ವಿಭಾಗೀಯ ಸಂಚಾಲಕ ಜಾನ್ ಹೊಸಳ್ಳಿಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾರುತಿ ಕೊಂಡಗಲ್ಕರ್, ಪುರಸಭೆ ಮಾಜಿ ಉಪಾಧ್ಯಕ್ಷ ಜಗನ್ನಾಥ್ ಚಿಂತಪಳ್ಳಿ, ಇಂಜೇಪಲ್ಲಿನ ಗ್ರಾಮಸ್ಥರಾದ ಹನುಮಂತ ಸಾಯಿಬಣ್ಣ, ವಿಠಲ್ ಭೀಮ್ಷಾ, ಬಸಣ್ಣ ಕಾಶಪ್ಪ, ಭೀಮಪ್ಪ ಮಾದ್ರಿ, ಹನುಮಂತ್ ಶಾಮಪ್ಪ, ನಾಗಪ್ಪ ದ್ಯಾವಣ್ಣ, ಅರ್ಜುನ್ ಸಿದ್ದರಾಮಪ್ಪ, ಸಂತೋಷ್ ಶರಣಪ್ಪ, ಮಲ್ಲಿಕಾರ್ಜುನ್ ಪಾಟೀಲ್ ಇನ್ನಿತರರು ಇದ್ದರು. ತಾಲೂಕಾ ಹಾಗೂ ಜಿಲ್ಲಾ ಪಂಚಾಯಿತಿ ಕೇಂದ್ರ ಸ್ಥಾನವಾದ ಗ್ರಾಮದಲ್ಲಿ ಪ್ರಯಾಣಿಕರಿಗಾಗಿ ನಿರ್ಮಿಸಿದ ಬಸ್ ನಿಲ್ದಾಣ ಕಾಮಗಾರಿ ಪೂರ್ಣಗೊಂಡು 6 ತಿಂಗಳು ಗತಿಸಿದ್ರು, ಇನ್ನು ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚೆಮ್ಮನಚೋಡು ಗ್ರಾಮದಲ್ಲಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪ್ರಯತ್ನದಿಂದ ಪ್ರಯಾಣಿಕರ ಅನುಕೂಲಕ್ಕಾಗಿ ಅಂದಾಜು 35 ಲಕ್ಷಕ್ಕೂ ಅಧಿಕ ಅನುದಾನದಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. ಬಸ್ ನಿಲ್ದಾಣದಲ್ಲಿ ಕಂಟ್ರೋಲರ್ ಕೋಣೆ, ಪ್ರಯಾಣಿಕರಿಗೆ ಕುಡಿಯಲು ಬೋರ್ವೆಲ್ ಹಾಗೂ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಭಾಗದಲ್ಲಿ ಉತ್ತಮ ಬಸ್ ನಿಲ್ದಾಣದ ಸೌಕರ್ಯವಿಲ್ಲದೆ ಬಿಸಿಲು ಮಳೆಯಿಂದ ತಪ್ಪಿಸಿಕೊಳ್ಳಲು ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದರು. ಮುಖ್ಯ ರಸ್ತೆಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ, ಆದರೆ 100 ಮೀಟರ್ ದೂರ ಸಂಚರಿಸಲು ಉತ್ತಮವಾದ ರಸ್ತೆ ನಿರ್ಮಿಸಿಲ್ಲ. ರಸ್ತೆಯಲ್ಲಿ ಚರಂಡಿ ನೀರು ಹಾಗೂ ಕಸ ತುಂಬಿ ಗಬ್ಬು ನಾರುತ್ತಿದೆ. ರಸ್ತೆ ನಿರ್ಮಿಸಲು ಟೆಂಡರ್ ಕರೆದಿದ್ದರೂ ಕಾಮಗಾರಿ ತೆಗೆದುಕೊಂಡ ಗುತ್ತಿಗೆದಾರರು ಕಾಮಗಾರಿ ಪ್ರಾರಂಭಿಸುವಲ್ಲಿ ವಿಳಂಬ ನೀತಿ ಮಾಡುತ್ತಿದ್ದಾರೆ. ಇದರಿಂದ ಕಾಮಗಾರಿ ಪೂರ್ಣಗೊಂಡು 6 ತಿಂಗಳು ಗತಿಸಿದರೂ ಬಸ್ ನಿಲ್ದಾಣದ ಉದ್ಘಾಟನೆಗೆ ವಿಳಂಬವಾಗುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರವಾದ ಚಿಮ್ಮನಚೋಡು ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ. ಸಂತೆಗೆ ಸುತ್ತಮುತ್ತಲಿನ ಸಲಗರ, ಬಸಂತಪುರ, ಹಸರುಗುಂಡಿಗಿ, ನರ್ನಾಳ, ರಣ
ಬಾಣಾಪುರ್, ಗಡಿನಿಂಗದಳ್ಳಿ, ಯಲಮಡಗಿ, ಸಾಸಾರಗಾಂವ್, ಕನಕಪುರ ಸೇರಿದಂತೆ ಇತರೆ ಗ್ರಾಮ ತಾಂಡಗಳ ಪ್ರಯಾಣಿಕರು ವ್ಯಾಪಾರ ವಹಿವಾಟಿಗೆ ಸಾವಿರಾರು ಸಂಖ್ಯೆಯ ಜನರು ದಿನನಿತ್ಯ ಇಲ್ಲಿಗೆ ಬರುವುದು ಸಾಮಾನ್ಯವಾಗಿದೆ. ಆದರೆ ಬೀದರ್, ಕಲಬುರಗಿ, ಉಮನಾಬಾದ್, ಚಿಂಚೋಳಿ ಸೇರಿದಂತೆ ಇತರ ಕಡೆಗೆ ಸಂಚರಿಸಲು ಉತ್ತಮವಾದ ಸಾರಿಗೆ ವ್ಯವಸ್ಥೆ ಇದ್ದರೂ ಬಸ್ ನಿಲ್ದಾಣ ಹಾಗೂ ಶೌಚಾಲಯವಿಲ್ಲದೆ ಮಹಿಳೆಯರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಬಸ್ ನಿಲ್ದಾಣಕ್ಕೆ ಸಂಚರಿಸಲು ಉತ್ತಮ ಗುಣಮಟ್ಟದ ತ್ವರಿತಗತಿಯಿಂದ ಕಾಮಗಾರಿ ಕೈಗೊಂಡರೆ ಸಂಕಷ್ಟ ಎದುರಿಸುತ್ತಿರುವ ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ. ಮುಖ್ಯ ರಸ್ತೆಯಿಂದ ಬಸ್ ನಿಲ್ದಾಣದವರೆಗಿನ ರಸ್ತೆ ಕಾಮಗಾರಿಯ ಕುರಿತು ಹಲವು ಬಾರಿ ಅಧಿಕಾರಿಗಳ, ಚುನಾಯಿತ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಹೇಳುವ ಮಾತಾಗಿದೆ. ಬಸ್ ನಿಲ್ದಾಣದ ಬಳಿಯ ರಸ್ತೆ ನಿರ್ಮಾಣಕ್ಕೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆಯಂತೆ ಗುತ್ತಿಗೆದಾರರ ಕೆಲಸವಾಗಿದೆ. ಕಾಮಗಾರಿ ಕೈಗೊಳ್ಳಲು ಪಡೆದ ಕಾಮಗಾರಿಯ ಪ್ರಾರಂಭಿಸುವಲ್ಲಿ ನಿರ್ಲಕ್ಷ್ಯತನ ವಹಿಸುತ್ತಿರುವುದು ಈ ಭಾಗದ ಪ್ರಯಾಣಿಕರ ದುರ್ದೈವದ ಸಂಗತಿಯಾಗಿದೆ ಎಂದು ಮುಂದಾದರೂ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರ ಗಮನ ಹರಿಸಿ ಮುಖ್ಯ ರಸ್ತೆಯಿಂದ ಬಸ್ ನಿಲ್ದಾಣದವರೆಗಿನ ರಸ್ತೆ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭಿಸಿ ಕಾಮಗಾರಿ ಪೂರ್ಣಗೊಳಿಸಿ ಬಸ್ ನಿಲ್ದಾಣ ಉದ್ಘಾಟಿಸಿ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಿಕೊಡುವಲ್ಲಿ ಮುಂದೆ ಬರ್ತಾರೋ ಇಲ್ವೋ ಎಂಬುದು ಕಾದು ನೋಡಬೇಕಾಗಿದೆ. ವಿಶ್ವನಾಥ್ ಗಡ್ಡಿಮನಿ, ನ್ಯೂಸ್ ರಿಪೋರ್ಟ್, ಚಿಂಚೋಳಿ. ವೈಶ್ವನಾಥ್ ಚಿಮ್ಮಂಚೋಳಿ. ಇದು ಸಾರ್ವಜನಿಕದು ರಸ್ತೆ, ಇದು ಬಸ್ ಬರ್ಲಾಕ ಅನುಕೂಲ ಇಲ್ಲ. ಟೆಂಡರ್ ಅಂತೂ 52 ಲಕ್ಷ ರೂಪಾಯಿ ಟೆಂಡರ್ ಆಗ್ಯದ ಆಯಿತು. ಗುತ್ತಿಗೆದಾರಂತೂ ಟೆಂಡರ್ ಆಗ್ಯದ, ಕೆಲಸ ಚಾಲೂ ಇಲ್ಲ. ಇದು ಆಗಿ ಕೆಲಸ ಚಾಲೂ ಆಗಿ ಇದು ಮುಗಿದಕ್ಕೆ ಒಂದು 6 ತಿಂಗಳಾಯ್ತು. ಕಂಪ್ಲೀಟ್ ಆಯ್ತು ಕೆಲಸ, ಬಸ್ ಸ್ಟ್ಯಾಂಡ್ ಕಾಮಗಾರಿ 6 ತಿಂಗಳಾಯ್ತು ರೀ. ಆಯಿತು, ಈಗ ಬರ್ಲಾಕಂತೂ ಅನುಕೂಲ ಇಲ್ಲ. ಕೆಸರದ ಇಲ್ಲಿ ಯಾರಿಗೂ ಬರ್ಲಾಕ ಅನುಕೂಲ ಇಲ್ಲ, ಏನೂ ಇಲ್ಲ. ಕ್ಷೇತ್ರವಾಗಿದ್ದು ಇಲ್ಲಿಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮಟ್ಟದಾಗ ನಾವು ಹೋರಾಟ ಮಾಡಿದ ನಂತರ ಇಲ್ಲಿನ ಶಾಸಕರು ಎಚ್ಚೆತ್ತು ಚುಮ್ಮಂಚೋಳು ಗ್ರಾಮಕ್ಕೆ ಏನಪ್ಪ ಅಂದ್ರೆ ಬಸ್ ನಿಲ್ದಾಣ ಮಂಜೂರು ಮಾಡ್ತಾರೆ. ಅದಕ್ಕೆ ಇಲ್ಲಿ ಚುಮ್ಮಂಚೋಳದ ಗ್ರಾಮದವರು ಆದಂಥರು ಈ ಬಸ್ ಸ್ಟ್ಯಾಂಡ್ಗೆ ಏನಪ್ಪ ಅಂದ್ರೆ ಜಾಗ ಡೊನೇಟ್ ಮಾಡ್ತಾರೆ. ಡೊನೇಟ್ ಮಾಡಿದ ನಂತರ ಬಸ್ ಸ್ಟ್ಯಾಂಡಿಗೆ ಆಗಿರ್ತದೆ. ಅದೇ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ. ಅನುಕೂಲ ಇದೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಈ ಬಸ್ ಸ್ಟ್ಯಾಂಡು ಓಡಿಗೆ ಬಿಟ್ಟು ಐವತ್ತು ದಿನಗಳ ಬಂಧನದಲ್ಲಿದ್ದು ಜಾಮೀನು ಪಡೆದು ಬಿಡುಗಡೆಯಾಗಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಇಂದು ತವರಿಗೆ ಆಗಮಿಸಿದ್ದಾರೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅದ್ದೂರಿ ಸ್ವಾಗತಕ್ಕೆ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಣಿಯಾಗಿ ನಿಂತಿದ್ದಾರೆ. ಈ ಮಧ್ಯೆ ನವದೆಹಲಿಯಲ್ಲಿ ಮಾತನಾಡಿರುವ ಡಿಕೆ ಶಿವಕುಮಾರ್, ನನ್ನಿಂದ ಯಾರ ಮನಸ್ಸಿಗಾದರೂ ತೊಂದರೆಯಾಗಿದ್ರೆ ಕ್ಷಮಿಸಿ, ನನಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಹಾಗೆಯೇ 30 ಅಕ್ಟೋಬರ್ ನನ್ನ ಪತ್ನಿ ಮತ್ತು ತಾಯಿ ವಿಚಾರಣೆ ಇದೆ, ಹೀಗಾಗಿ ಮತ್ತೆ ದೆಹಲಿಗೆ ವಾಪಸ್ ಬರಬೇಕು. ಶುಕ್ರವಾರವೇ ಬೆಂಗಳೂರಿಗೆ ಆಗಮಿಸಬೇಕಿತ್ತು, ಆದರೆ ಕೆಲ ವಕೀಲರನ್ನ ಭೇಟಿಯಾಗಿರಲಿಲ್ಲ, ಹೀಗಾಗಿ ಬರಲು ಆಗಲಿಲ್ಲ. ಮತ್ತೆ ವಿಚಾರಣೆಗೆ ಹಾಜರಾಗಬೇಕಿದೆ, ಆದ್ದರಿಂದ ವಕೀಲರನ್ನ ಭೇಟಿಯಾಗಿದ್ದೆ ಎಂದರು. ಡಿಕೆ ಶಿವಕುಮಾರ್ ಸ್ವಾಗತಕ್ಕೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು ಸಜ್ಜಾಗಿದ್ದು ಹೆಚ್ಚಿನ ಕಾರ್ಯಕರ್ತರು ಆಗಮಿಸುವ ಹಿನ್ನೆಲೆ ಸದಾಶಿವ ನಗರದಲ್ಲಿರುವ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಪೊಲೀಸ್ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 200 ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ FSL ವರದಿ ಬರುವ ತನಕ ಯಾವುದೇ ಮಾಹಿತಿ ಬಹಿರಂಗಗೊಳಿಸಲು ಬರುವುದಿಲ್ಲ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ರೈಲ್ವೆ ನಿಲ್ದಾಣದಲ್ಲಿನ ಸ್ಫೋಟ ಕುರಿತು ತನಿಖೆಗೆ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ಈಗ ಯಾವುದೇ ಮಾಹಿತಿ ನೀಡಲಾಗುವುದಿಲ್ಲ. ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಂಧ್ರ ಮತ್ತು ಮಹಾರಾಷ್ಟ್ರ ಪೊಲೀಸರ ಸಹಾಯ ಪಡೆಯಲಾಗುತ್ತಿದೆ. ಸ್ಫೋಟಕ ವಸ್ತುಗಳು ಎಲ್ಲಿಂದ ಬಂದವು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದರು. ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ತೇವೆ. ಈಗ ಸದ್ಯ ಯಾವ ಮಾಹಿತಿ ಒದಗಿಸುವಂಥ ಸ್ಟೇಜಲ್ಲಿಲ್ಲ. ತನಿಖೆಗೆ ತೊಂದರೆ ಆಗ್ತದೆ. ಹುಬ್ಬಳ್ಳಿ ಬಾಂಬ್ ಬ್ಲಾಸ್ಟನ್ನು ಆಂಧ್ರ ಮತ್ತು ಪೊಲೀಸ್ ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ಅದರ ಒರಿಜಿನೇಷನ್ ಏನು, ಎಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತದೆ, ಆ ಎಲ್ಲ ವಿಚಾರಗಳನ್ನು ತೊಗೊಂಡಿವೆ. ಅದ್ರ ಜೊತೆಗೆ ಇವತ್ತು ಅದು FSL ರಿಪೋರ್ಟ್ ಬಂದ ಮೇಲೆ ಮಾಡ್ತೀವಿ. ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಿಗೆ ಮಾಹಿತಿಯನ್ನು ಹೇಳುತ್ತೇವೆ. ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕಲಬುರಗಿಯ ಮಾರ್ಕೆಟ್ನಲ್ಲಿರುವ ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರಿ ಸೆಂಟರ್ನಲ್ಲಿ ಟ್ರಿಪಲ್ ಧಮಾಕ ಆಫರ್ಗಳಿಗೆ ಮುಗಿಬಿದ್ದ ಹೆಣ್ಣು ಮಕ್ಕಳು. ಕಲಬುರಗಿ ನಗರದ ಮಾರ್ಕೆಟ್ ರಸ್ತೆಯಲ್ಲಿರುವ ವಿಜಯಲಕ್ಷ್ಮಿ ಸಿಲ್ಕ್ ಸಾರಿ ಸೆಂಟರ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ತ್ರಿಬಲ್ ಧಮಾಕ ಆಫರ್ಗಳನ್ನು ಇಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಗ್ರಾಹಕಿ ಸರಸ್ವತಿ ಪಾಟೀಲ್, ಇಲ್ಲಿ ಎಲ್ಲಾ ತರಹದ ಬಟ್ಟೆಗಳು ಸಿಗುತ್ತವೆ. 2 ಸಲ ಆಯ್ತು ನಾವು ಈ ಒಂದು ವಿಜಯಲಕ್ಷ್ಮಿ ಸಿಲ್ಕ್ ಸಾರಿ ಸೆಂಟರ್ಗೆ ಬರ್ತಾ ಇದ್ದೀವಿ, ಇವಾಗ ಇಲ್ಲಿ ತ್ರಿಬಲ್ ಧಮಾಕ ಆಫರ್ ಇಟ್ಟಿದ್ದಾರೆ, ಇದರಿಂದ ಸಂತೋಷವಾಗುತ್ತದೆ ಎಂದು ಹೇಳಿದರು. ನಾನಿದೆ 2ನೇ ಸಲ ಸೀರೆಗೆ ಬರೋದು, ಮೊದಲೊಂದ್ಸಲ ಹಬ್ಬಕ್ಕಂತ ಒಯ್ದಿದ್ದೆವು ಮನಿಶಾಂತಿಗೆ ಅಂತ, ನಮ್ಮ ತಂಗಿ ಮನಿಶಾಂತಿತ್ತು. ಈಗ ಚಲೋ ಕಂಡು ನಾವು ಇಲ್ಲೇ ಬಂದೀವಿ ಈ ಸಲನು. ಹಾಂ,
ತ್ರಿಬಲ್ ದಮಾಕ್ ಅಂತ ಆಫರ್ ಇಟ್ಟಾರ ಗಿಫ್ಟ್ ಅಂತೇಳಿ. ಬಟ್ಟೆ ಎಲ್ಲ ನೋಡ್ಲಿಕ್ಕೆ ಭಾಳ ಚಂದವ, ಯಾವ ಇಲ್ಲಂತ ನಂಗಿಲ್ಲ, ಎಲ್ಲ ರೀತಿನೂ ಚೆನ್ನಾಗಿದಾವ. ಮಾಲೀಕರಾದ ವಿನಾಯಕ್ ಅವರು ನಮ್ಮ ವಾಹಿನಿಗೆ ಮತ್ತು ನಮ್ಮ ವಾಹಿನಿಯನ್ನ ವೀಕ್ಷಿಸುವ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಹ್ಯಾಪಿ ದಿವಾಲಿ ಟು ಆಲ್ ದ ವ್ಯೂವರ್ಸ್ ಆಫ್ ಎಸ್ಎಸ್ವಿ ಟಿವಿ ಫ್ರಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಗುಲ್ಬರ್ಗ. ಬಿಜೆಪಿ ಮುಂಬರುವ ಉಪಚುನಾವಣಾ ವಿಧಾನ ಪರಿಷತ್ ಚುನಾವಣೆಗೆ ಸಿದ್ಧತೆ ಕೈಗೊಳ್ಳಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಮುಖಂಡರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಶಾಸಕ ಅರವಿಂದ ಲಿಂಬಾವಳಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಶನಿವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಂಗಳೂರಿನಲ್ಲಿ ಅಕ್ಟೋಬರ್ 23ರಂದು ಉತ್ತರ ಕರ್ನಾಟಕದ 8 ವಿಧಾನಸಭಾ ಕ್ಷೇತ್ರಗಳ ಸಭೆಯನ್ನು ನಡೆಸಿದ್ದು, ಇಂದು ಅದೇ ರೀತಿ ಅಥಣಿ, ಕಾಗವಾಡ, ಗೋಕಾಕ್, ಹಿರೇಕೇರೂರು, ರಾಣಿಬೆನ್ನೂರು, ಯಲ್ಲಾಪುರ್, ವಿಜಯನಗರ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಆಯಾ ಕ್ಷೇತ್ರಗಳ ಕೋರ್ ಕಮಿಟಿ ಹಾಗೂ ಆಯಾ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮುಂಬರುವ ಉಪಚುನಾವಣೆ, ಜೂನ್ನಲ್ಲಿ ಬರುವ ವಿಧಾನ ಪರಿಷತ್ನ 4 ಕ್ಷೇತ್ರಗಳ ಚುನಾವಣೆ ಕುರಿತು ಸಿದ್ಧತಾ ಸಭೆ ಕರೆಯಲಾಗಿದ್ದು, ಚುನಾವಣೆಗೆ ಬಿಜೆಪಿ ಸಿದ್ಧತೆ ನಡೆಸಲಾಗುತ್ತಿದೆ ಎಂದರು. ಅಥಣಿ, ಕಾಗವಾಡ, ಗೋಕಾಕ, ಹಿರೇಕೆರೂರು, ರಾಣೆಬೆನ್ನೂರು, ಯಲ್ಲಾಪುರ, ವಿಜಯನಗರ ಅಂದರೆ ಹೊಸಪೇಟೆ, ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಕೋರ್ ಕಮಿಟಿ ಮತ್ತು ಆಯಾ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರ ಸಭೆ ಇಲ್ಲಿ ನಡೆಯೋದಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ದಕ್ಷಿಣ ಕರ್ನಾಟಕದ 8 ವಿಧಾನಸಭಾ ಕ್ಷೇತ್ರಗಳು. ಸರ್ವ ವರ್ಗಗಳಿಗೆ ಬೇಕಾದ ಹಾಗೂ ಜಾತಿ ಧರ್ಮ ಇಲ್ಲದ ರೈತರ ವರ್ಗದ ಕೃಷಿ ಭವನ ನಿರ್ಮಾಣಕ್ಕೆ ಶಾಸಕರು ತಮ್ಮ ಅನುದಾನದಿಂದ ನೀಡಲಾದ ಅನುದಾನಕ್ಕಿಂತ 10 ಲಕ್ಷ ರೂಪಾಯಿ ಹೆಚ್ಚಿನ ಅನುದಾನ ನೀಡಿ ಕೃಷಿ ಭವನ ನಿರ್ಮಾಣಕ್ಕೆ ಸಹಾಯ ಸಹಕಾರ ನೀಡುವುದಾಗಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರು ಪ್ರಕಟಿಸಿದರು. ಕಲಬುರಗಿ ಜಿಲ್ಲಾ ಪಂಚಾಯಿತಿ ಹಳೆ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಜಿಲ್ಲಾ ಕೃಷಿಕ ಸಮಾಜದ ವಿಶೇಷ ಕಾರ್ಯಕಾರಿ ಸಮಿತಿ, ಕೃಷಿ ಭವನ ಕಟ್ಟಡ ನಿರ್ಮಾಣ ಮತ್ತು ಜಿಲ್ಲೆಯ ರೈತರ ಸಮಸ್ಯೆಗಳ ಚಿಂತನ ಸಭೆಯಲ್ಲಿ ಅವರು ಮಾತನಾಡಿದರು. ಎಲ್ಲ ವರ್ಗ ಸಮುದಾಯಗಳ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ 10-15 ಲಕ್ಷ ರೂಪಾಯಿ ಅನುದಾನ ನೀಡುತ್ತೇವೆ, ಆದರೆ ರೈತನಿಗೆ ನಿರ್ದಿಷ್ಟ ಸಮುದಾಯವಿಲ್ಲ, ರೈತರು ಎಲ್ಲ ಸಮುದಾಯಗಳ ಸಂಕೀರ್ಣ ಆಗಿರುವುದರಿಂದ ಐತಿಹಾಸಿಕ ಎನ್ನುವಂತೆ ತಮ್ಮ ಅನುದಾನದ ಜೊತೆಗೆ ವೈಯಕ್ತಿಕವಾಗಿಯೂ ಅನುದಾನ ನೀಡಲಾಗುವುದು, ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಿ ಕರೆದರೂ ಬರುತ್ತೇನೆ ಎಂದು ಭರವಸೆ ನೀಡಿದರು. ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್ ಭೂಗಳ್ಳರ ಬೆದರಿಕೆ, ಒತ್ತಾಯದ ನಡುವೆ ಜಿಲ್ಲಾ ನ್ಯಾಯಾಲಯದ ಹತ್ತಿರ ಬಹುಕೋಟಿ ಮೌಲ್ಯದ ಕೃಷಿಕ ಸಮಾಜದ ಜಮೀನನ್ನು ಉಳಿಸಿಕೊಂಡು ಬಂದಿದ್ದಾರೆ, ಹೀಗಾಗಿ ರಾಜ್ಯಕ್ಕೆ ಮಾದರಿ ಎನ್ನುವಂತೆ ಕೃಷಿ ಭವನ ನಿರ್ಮಾಣವಾಗುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್ ಅಧ್ಯಕ್ಷತೆ ವಹಿಸಿ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಉತ್ತಮ ಕೃಷಿ ಭವನ ಇವೆ, ಕಲಬುರಗಿಯಲ್ಲೂ ಕೃಷಿ ನಿರ್ಮಾಣ ತಮ್ಮ ಕನಸಿನ ಕೂಸಾಗಿದೆ, ಈ ಜಾಗದ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು, ತಮಗೆ ಬೆದರಿಕೆ ಕರೆಗಳು ಬಂದವು, ಇನ್ನು ಕೆಲವೊಮ್ಮೆ ಹಣದ ಆಮಿಷವನ್ನ ಒಡ್ಡಲಾಗಿತ್ತು, ಆದರೆ ಯಾವುದಕ್ಕೂ ಬಗ್ಗದ ಪರಿಣಾಮ ಭವನ ನಿರ್ಮಾಣಕ್ಕೆ ಬಂದು ನಿಂತಿದೆ. ಖ್ಯಾತ ವಾಸ್ತುಶಿಲ್ಪಿ ಬಸವರಾಜ್ ಖಂಡೇರಾವ್ ಯಾವುದೇ ಶುಲ್ಕ ಪಡೆಯದೆ ಉಚಿತವಾಗಿ ನೀಲ ನಕ್ಷೆ ರೂಪಿಸಿಕೊಟ್ಟಿದ್ದಾರೆ, ಅಲ್ಲದೆ ಪಾಲಿಕೆಯಿಂದ ಕಟ್ಟಡ ಅನುಮತಿಗೂ ಶ್ರಮಿಸಿದ್ದಾರೆ ಎಂದು ಹೇಳಿದರು. ಸಮಾಜ ಭವನ ಕೊಟ್ಟಾಗ ಎಲ್ಲ ಜಾತಿಗಳು ಜಾತ್ಯತೀತವಾಗಿ ಭವನ ಕಟ್ಟಲಕ್ಕ ಇದು ಯಾರಿಗೆ ಏನು ಯಾವ ತಾರತಮ್ಯ ಮಾತೇ ಬರಲ್ಲ. ಜಂಟಿ ಕೃಷಿ ನಿರ್ದೇಶಕ ರಿತೇಂದ್ರನಾಥ್ ಸೂಗೂರ್, ಕೃಷಿಕ ಸಮಾಜದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ, ರೈತರ ಮುಖಂಡ ಕೇದಾರ್ಲಿಂಗಯ್ಯ ಹಿರೇಮಠ್, ಜಿಲ್ಲಾ ಪಂಚಾಯತ್ ಕೃಷಿ ಹಾಗೂ ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಗಿ, ಮಾಜಿ ಶಾಸಕ ನಾಗರೆಡ್ಡಿ ಪಾಟೀಲ್, ಬಸವರಾಜ್ ಪಾಟೀಲ್ ಉಡ್ಗಿ, ಚಂದ್ರಶೇಖರ್ ಪರಸರೆಡ್ಡಿ, ಶರಣಪ್ಪ ತಳವಾರ್, ಶಿವಶಣಪ್ಪ ನಿಗ್ಗುಡಗಿ, ಶಿವಶಣಪ್ಪ ತಳ್ಳಳ್ಳಿ, ಶಿವಕುಮಾರ್ ಗಂಟಿ, ಚಿತ್ರಶೇಖರ್ ತಾಡತೆಗನೂರ್ ಮುಂತಾದವರು ಇದ್ದರು. ಮುಂದೆ ಇದು ಗ್ರ್ಯಾಂಡ್ ಕೇಳಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಆತ್ಮೀಯರೆ ಪಕ್ಷದ ದೃಷ್ಟಿಯಿಂದ. ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಮನವಿ ತೊಗೊಂಡು ಹೋದೆ, ಹುಡುಗಿ ಅಂತಕ್ಕಂಥ ಮಾಡಿದೆ, ಅವರು ನಿಜವಾಗಿ ಎಂಡೋರ್ಸ್ಮೆಂಟ್ ಮಾಡಿದರು. ಇದಕ್ಕೆ ಏನಂತ ಮಾಡಿದಂದರೆ ಕೃಷಿ ಇಲಾಖೆ ಹೆಡ್ಡಿಗೆ ಏನು ಬರೆದಿರಂದ್ರೆ ನಿಮ್ಮಲ್ಲಿ ಆರ್ಥಿಕ ಅನುಕೂಲತೆ ಎಷ್ಟಿದೆ ನೋಡಿ ಇವರಿಗೆ ಮಂಜೂರು ಮಾಡಿ ಅಂತಕ್ಕಂಥ ಒಂದು ಶರಾಬರು. ಆ ಶರ ಒಯ್ದುಕೊಂಡಿದ್ದೆ ಅದು ದುಡ್ಡು ಖಾಲಿಯಾಗಿತ್ತು, ಅದಕ್ಕೆ ಸಿಗಲಿಲ್ಲ. ಈಗ ಅಂದಂಗೆ ಈಗ ಯಡಿಯೂರಪ್ಪನವ್ರ ಸನ್ಮಾನ್ಯ ಯಡಿಯೂರಪ್ಪನವರು ಬಂದಿದ್ದಾರೆ, ಉದಾಹರಣೆ ಬಂದಿದ್ದಾರೆ, ಮತ್ತು ನನಗೆ
ಹಿಂದೆ ಯಾವ ಸರ್ಕಾರ. ಇವಿಷ್ಟು ಈವರೆಗಿನ ಸುದ್ದಿಗಳು.